ನಮೋ ನಮೋ ವಿಘ್ನೇಶ್ವರ. Namo namo Vigneshwara, Om namo namo Vigneshwara. Namo namo Vigneshwara, Om namo namo Vigneshwara. Bhasha Kushadara namo namo, Kushika Vahana namo namo. ಆಶಾ ಕುಶಲರ ನಮೋ ನಮೋ, ಕೋಶಿಕ ವಾಹನ ನಮೋ ನಮೋ. ದೋಷರಹಿತ ಶ್ರೀ ಉಮಾ ಮಹೇಶ್ವರ ಹೊರಸುತ್ತ ನಿನಗೆ ನಮೋ ನಮೋ. ದೋಷರಹಿತ ಶ್ರೀ ಉಮಾ ಮಹೇಶ್ವರ ಹೊರಸುತ್ತ ನಿನಗೆ ನಮೋ ನಮೋ. ನಮೋ ನಮೋ ವಿಘ್ನೇಶ್ವರ, ಕರುಣಾಭರಣ ನಮೋ ನಮೋ, ದುರಿತ ನಿವಾರಣ ನಮೋ ನಮೋ. ಕರುಣಾಭರಣ ನಮೋ ನಮೋ, ದುರಿತ ನಿವಾರಣ ನಮೋ ನಮೋ. ನೀನು ಯಶವ ಶ್ರೀ ಶನಿ ಮಹಾದೇಶ್ವರ ಕಲಾ ಸಂಘಕ್ಕೆ ಜಗತ್ಪತೆ. ಶುಭವ ಶ್ರೀ ಶನಿ ಮಹಾದೇಶ್ವರ ಕಲಾ ಸಂಘಕ್ಕೆ ಜಗತ್ಪತೆ. ನಮೋ ನಮೋ ವಿಘ್ನೇಶ್ವರ, ಓ ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ, ನಮೋ ನಮೋ ವಿಘ್ನೇಶ್ವರ, ನಮೋ ನಮೋ ವಿಘ್ನೇಶ್ವರ. ಸಾಂಬ ಜೈ ನಮ ಪಾರ್ವತೀಪತಿ ಹರ ಹರ ಮಹಾದೇವ. ಹಲೇ ವಿಘ್ನೇಶ್ವರ ಸ್ವಾಮಿ, ಚಾಮುಂಡೇಶ್ವರಿ ತಾಯಿ. ಪ್ರಾರ್ಥನಾ ಗೀತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಸರ್ವವಿಘ್ನೋಪಶಾಂತ ಅಗಜ ಆನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ವಕ್ತಾ ಬಾ
ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಶ್ರೀ ವೀರಶೈವ ಲಿಂಗಾಯತ ಸಮನ ಮನಸ್ಕಾರ ಸ್ನೇಹ ಬಳಗ ವೇದಿಕೆಯವರಾದ ನಾವುಗಳು ಈ ದಿನ ಚಿಟ್ಗಾಯನಕೊಪ್ಪಲು ಗ್ರಾಮದಲ್ಲಿ 16ನೇ ವರ್ಷದ ಶ್ರೀ 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 ಶೇನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಕ್ಷೇತ್ರದ ಅಧಿಪತಿ ಶ್ರೀ ಬಸವರಾಜು ಗುಡ್ಡಪ್ಪರವರ ದಿವ್ಯ ಸಾನ್ನಿಧ್ಯದಲ್ಲಿ ಭಕ್ತ ಪ್ರಹ್ಲಾದ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಬೆಳ್ಳಿ ಕಿರೀಟ ಪುರಸ್ಕೃತರು ಹಾಗೂ ಕಲಾ ಕೌಸ್ತುಭ ಪ್ರಶಸ್ತಿ ವಿಜೇತರಾದ ಬೀರಿಉಂಡಿ ಶ್ರೀ ಗೋವಿಂದರಾಜುರವರ ಅಮೋಘ ನಿರ್ದೇಶನದಲ್ಲಿ ಹಾಗೂ ಹಿರಿಯ ರಂಗಭೂಮಿ ಕಲಾವಿದರು ಗಳಾದಂತಹ ಚಿಕ್ಕಳ್ಳಿ ಪುಟ್ಟಣ್ಣನವರು ಹಾಗೂ ಕೆರೆಯಳ್ಳಿ ದೊರಸಾಮಿರವರ ಸಾರಥ್ಯದಲ್ಲಿ ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದಲ್ಲಿ ಅಂಶಶೀರ ನ್ಯಾಯದಂತೆ ಮನ್ನಿಸಿ ನಮ್ಮ ಕಲಾ ಸಂಘದವರನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಪ್ತಸ್ವರಾ
ಗಮದಪ ಪದನೀನಿ ಪದನೀನಿ ಪದನಿ ಗಗರಿ ಗರಿತ ಸಾದಾಮರಿ ದಾಮರಿ ದಾಮರಿ ಸಾನಿ ಸಾಸರಿ ನಿನಿ ಸಾಸ ದಾಮ ಗಮಗರಿ ಸಾ ಕಲರವದಲ್ಲು ತಂಪಾಗಿ ಬೀಸುವ ತಂಬೆಲರಲ್ಲು ಹೂವಲಿ ತುಂಬಿದ ಪರಿಮಳದಲ್ಲು ಹೂವಲಿ ತುಂಬಿದ ಪರಿಮಳದಲ್ಲು ಸೃಷ್ಟಿಯ ಸೊಬಗಲ್ಲು ಈ ಸೃಷ್ಟಿಯ ಸೊಬಗಲ್ಲು ನಾರಾಯಣ ಸೊಬಗಲು ಭಕ್ತಿಯಲು ಶಕ್ತಿಯಲು ಎಲ್ಲ ಕಡೆಗಳಲ್ಲು ಭಕ್ತಿಯಲು ಶಕ್ತಿಯಲು ಎಲ್ಲ ಕಡೆಗಳಲ್ಲು ಪ್ರಭು ಎಲ್ಲೆಲ್ಲೂ ನೀನಿರುವೆ ನಾರಾಯಣ ಪ್ರಭು ಎಲ್ಲೆಲ್ಲೂ ನೀನಿರುವೆ ನಾರಾಯಣ ನಾರಾಯಣ ಲಕ್ಷ್ಮೀ ಹರಿ ಸರ್ವೇಶ್ವರ ಹರಿಮಯವೆನ್ನುತ ಕಾಮಿತದಾಯಕ ಮಂಗಳದಾತನೆ ಲೋಕೈಕನಾಥ ಹರಿ ಸರ್ವೋತ್ತಮ ಹರಿ ಸರ್ವೇಶ್ವರ ಹರಿಮಯವೆನ್ನುತ ಕಾಮಿತದಾಯಕ ಮಂಗಳದಾತನೆ ಲೋಕೈಕನಾಥ ಪದ್ಮನಾಭಯ ಗರುಡ ವಾಹನದ ವೇದಾಂತ ವೇದ್ಯ ಪದ್ಮನಾಭಯ ಗರುಡ ವಾಹನದ ವೇದಾಂತ ವೇದ್ಯ ಚಂದನ ಲೇಪಿತನೆ ವನಮಾಲಿ ಕೇಶವನೇ ಚಂದನ ಲೇಪಿತನೆ ವನಮಾಲಿ ಕೇಶವನೇ ಶ್ರೀಕರ ಸುಂದರನೇ ಶ್ರೀಕರ ಸುಂದರನೇ ನಯನ ಮನೋಹರನೆ ಪ್ರಭು ಎಲ್ಲೆಲ್ಲೂ ನೀನಿರುವೆ ನಾರಾಯಣ ಪ್ರಭು ಎಲ್ಲೆಲ್ಲೂ ನೀನಿರುವೆ ನಾರಾಯಣ ಅಣುರೇಣು ತೃಣದಲ್ಲು ನೆನೆದವರ ಮನದ ನಾರಾಯಣ ಅಣುರೇಣು ತೃಣದಲ್ಲು ನೆನೆದವರ ಎಲ್ಲೆಲ್ಲೂ ನೀನಿರುವೆ ನಾರಾಯಣ
ನಾರಾಯಣ ನಾರಾಯಣ ಶ್ರೀಮನ್ ನಾರಾಯಣನ ಲೀಲೆಗಳನ್ನ ಏನೆಂದು ಹೇಳಲಿ. ಆತನ ಭಕ್ತನಾಗಿರುವುದೇ ನನ್ನ ಪುಣ್ಯ. ಸದಾ ಕಾಲ ಅವನ ನಾಮಸ್ಮರಣೆ ಮಾಡುತ್ತ ಆತನ ಲೀಲೆಗಳನ್ನು ಕೊಂಡಾಡುತ್ತ ಅನಂತ ಮೂರ್ತಿಯ ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ಭಾಗವಹಿಸುತ್ತ ಶ್ರೀಮನ್ ನಾರಾಯಣನ ಅವತಾರಗಳನ್ನು ಅವಲೋಕಿಸುತ್ತ ಕಲಹಪ್ರಿಯನೆಂದು ಹೆಸರಾಗಿ ಶ್ರೀಮನ್ ನಾರಾಯಣನ ಭಕ್ತಿಗಳಲ್ಲಿ ಮಿಂದಿ ಅನಂತದಿಂದ ಕೂಡಿರುವನು ನಾರಾಯಣ ನಾರಾಯಣ. ಪನಿಸ 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 ನಿಸಗ 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 ಸಗವ 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 ಸಗಮ ಪ ಗಾರಿಸ ನಿಸಗರಿ 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 ತನಿದ ಪಮ ಪನಿದ ಮಪನಿದ ಮಪನಿದ ಪಮಗ ಸ ಸ ಸ ಗ ಗ ಗ ಗ ಮ ಮ ಮ ಪ ಪ ಪ ಪ ನಿ 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 ಸ ಸ ಸ ಸ ಗ ಗ ಗ ಗ ರಿ 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 ನಿ ಸ ಸ ಸ ಸ ನಿ 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 ದ ದ ದ ದ ಪ ಪ ಪ ಪ ಮ ಮ ಮ ಮ ಗ ಗ ಗ ಮ ಪ ನಿ ಸ ನಿ ಪ ಮ ಗ ಮ ಗ ರಿ ಸ ಗ ಮ ಪ ನಿ ಸ ನಿ ಪ ಮ ಗ ಮ ಗ ರಿ ಸ 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 ನೀನೇ ನನ್ನ ಪ್ರಾಣ ನೀನೇ ನನ್ನ ಧ್ಯಾನ ನಾರಾಯಣ ನೀನೇ ನನ್ನ ಪ್ರಾಣ ನೀನೇ ನನ್ನ ಧ್ಯಾನ ನಾರಾಯಣ ನಾರಾಯಣ ನೀನೇ ನನ್ನ ಪ್ರಾಣ ನೀನೇ ನನ್ನ ಧ್ಯಾನ ವಿನೂತನ ವಿಶ್ವವಿಚೇತನ ವಿಶ್ವನಾಯಕನೇ ಜಗವನ್ನಾಡಿಸ ಸೂತ್ರಧಾರಿ ನೀನೇ ಸೂತ್ರಧಾರಿ ನೀನೇ ನೀನೇ ನನ್ನ ಪ್ರಾಣ ನೀನೇ ನನ್ನ ಧ್ಯಾನ ನೀನೇ ನನ್ನ ಪ್ರಾಣ ನೀನೇ ನನ್ನ ಧ್ಯಾನ ನಾರಾಯಣ ನಾರಾಯಣ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ
ನಮ್ಮನ್ನು ತಡೆಯಬೇಡಿ, ಸುಮ್ಮನೆ ದಾರಿ ಬಿಡಿ. ಇಲ್ಲಿ ನುಗ್ಗಬೇಡಿ, ಇದು ಸಮಯವಲ್ಲ. ಸ್ವಾಮಿಯ ಸಂದರ್ಶನಕ್ಕೆ ಯಾವಾಗಲೂ ಸಮಯವೇ. ಈಗಿಲ್ಲ. ಏಕಿಲ್ಲ? ಶ್ರೀ ಲಕ್ಷ್ಮೀನಾರಾಯಣರ ಅಂತರಂಗ ವಿಲಾಸದ ಸಮಯವಿದು. ಒಳಗಡೆ ಯಾರನ್ನು ಬಿಡಕೂಡದೆಂದು ಅಪ್ಪಣೆ ಆಗಿರುವುದು. ಸ್ವಾಮಿಯ ಸಂದರ್ಶನಕ್ಕೆ ಯಾವ ಅಡ್ಡಿಯೂ ಇಲ್ಲವಲ್ಲ. ಬೇಕಾದಾಗಲೆಲ್ಲ ಬರುವುದೆಂದು ನಮಗೂ ಅಪ್ಪಣೆ ಆಗಿರುವುದು. ಸುಮ್ಮನೆ ದಾರಿ ಬಿಡಿ, ಅಡ್ಡಿ ಮಾಡುವುದು ದೋಷವು. ನಿಮ್ಮನ್ನು ಒಳಗೆ ಬಿಡುವುದೇ ದೋಷವು. ಇದೇನಿದು ಅಸಂಬದ್ಧವಾದ ಮಾತು? ನೀವು ಆಡುವುದು ಅಸಂಬದ್ಧ. ವಿನೇತ್ರ, ಚತುರ್ಮುಖ, ಸಹಸ್ರಾಕ್ಷ ಅಂತವರು ಬಂದರೆ ಬಿಡುವುದಿಲ್ಲ. ನಿಮ್ಮಂತಹ ಬಡ ಜೋಗಿಗಳನ್ನು ಒಳಗೆ ಬಿಟ್ಟಿವೆ, ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ. ಭಗವಂತನು ಅಧಿಕಾರ, ಐಶ್ವರ್ಯ ಇತ್ಯಾದಿಗಳ ಅಂತಸ್ತಿಗೆ ತಕ್ಕಂತಿಲ್ಲ. ಆತನು ಸರ್ವರಿಗೂ ಒಂದೇ, ಆತನು ಎಲ್ಲರಿಗೂ ಬೇಕಾದವನು. ನೀವು ಬಡ ಜೋಗಿಗಳು, ನಿಮಗೆ ಎಲ್ಲವೂ ಒಂದೇ. ಭಗವಂತನ ವಿಷಯದಲ್ಲಿ ಅಂತಹ ಭೇದ ಭಾವ ಇಲ್ಲವಲ್ಲ. ನಮ್ಮೊಡನೆ ಚರ್ಚೆ ಮಾಡಲು ಬಂದಿರುವಿರಾ? ಬಾಗಿಲು ಆಚೆಗೆ ನಡೀರಿ. ಬಾಗಿಲು ಕಾಯ, ನಿಮ್ಮೊಡನೆ ನಾವು ಚರ್ಚೆ ಮಾಡಲು ಬಂದಿರ. ಸುಮ್ಮನೆ ದಾರಿ ಬಿಡಿ. ಈಗಾಗುವುದಿಲ್ಲ. ದೇವರ ದರ್ಶನ ಮಾಡಿಕೊಂಡು ಹೋಗುವ ವಿಷಯದಲ್ಲಿ ನಿಮ್ಮ ಪ್ರಯತ್ನಗಳೆಂದೂ ಸಾಗಲಾರದು. ಮರ್ಯಾದೆ ಮೀರಿ ಮಾತನಾಡುವುದು ನಿಮಗೂ ಒಳ್ಳೆಯದಲ್ಲ. ಪಿತ್ತವೇನಾದರೂ ನತ್ತಿಗೇರುವುದೇ. ವಿನಾಶಕಾಲೇ ವಿಪರೀತ ಬುದ್ಧಿ. ದೇವರ ದರ್ಶನಕ್ಕೆ ಅಡ್ಡಿ ಮಾಡೋದು ಅಲ್ಲದೆ ಒಡೆಯೋದಕ್ಕೂ ಕೈ ಎತ್ತುವಿರ. ಇಂತಹ ರಾಜಸ ತಾಮಸ ಗುಣವುಳ್ಳವರನ್ನು ದೇವರ ಸನ್ನಿಧಿಗೆ ಹೋಗಲ್ಲ. ದೇವರ ದರ್ಶನ ಕೈದ ತಾಪಸರಂ ತಡೆದ ದೋಷ ನಿಂಗಳ್ ಭೂಪತಿ ತನಕ್ಕೆ ದುರ್ಗತಿಯ ಕುಪಂ. ನಿಮಗೆ ತಪ್ಪದೆಮ್ಮೆಯ ಶಾಪಂ. ಈಗ ತಾನೇ ಇಲ್ಲಿದ್ದವರು ಎಷ್ಟು ಬೇಗನೆ ಮಾಯವಾದರು. ಘೋರವಾದ ಶಾಪವನ್ನು ಕೊಟ್ಟು ಹೊರಟೇ ಹೋದರಲ್ಲ, ಈಗೇನು ಮಾಡುವುದು? ಅವರು ಮಹಾ ತಪಸ್ವಿಗಳಾಗಿರಬಹುದು. ನಾವು ದುರಹಂಕರಿಗಳಾಗಿ ಅವರನ್ನು ಕೆರಳಿಸಿದ್ದೇ ಅನುಚಿತವು. ಭೂಮಿಗೆ ಬಿದ್ದು ದುರ್ಗತಿಯಲ್ಲಿ ಮುಳುಗಬೇಕಾಯ್ತಲ್ಲ. ಸಹೋದರ, ಹೀಗೆ ಗೋಳಾಡಿದರೆ ವಿಪ್ರದ ಶಾಪವು ತಪ್ಪುವುದೇ? ಆಪತ್ಕಾಲದಲ್ಲಿ ವ್ಯಸನಕ್ಕೆ ಅವಕಾಶ ಮಾಡಿಕೊಡಬಾರದು. ಧೈರ್ಯವನ್ನು ತಂದುಕೊಂಡು ಈ ಸಂಕಟವನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಆಪತ್ ಬಾಂಧವನಾದ ನಾರಾಯಣನೇ ನಮಗೆ ದಿಕ್ಕು, ಆತನನ್ನೇ ಪ್ರಾರ್ಥಿಸೋಣ. ನೀನು ಹೇಳಿದ್ದೇ ಸರಿ. ನಾವೀಗಲೇ ಸ್ವಾಮಿಯ ಸನ್ನಿಧಾನದಲ್ಲಿ ನಮ್ಮ ದುಃಖವನ್ನು ಹರಕೆ ಮಾಡಿಕೊಳ್ಳೋಣ.
ಅದಕ್ಕಾಗಿ ನನ್ನ ಮನಸ್ಸು ಚಿಂತೆಗೀಡಾಗಿದೆ ದೇವಿ. ಅಂತಹ ಪ್ರಸಂಗವೇ ಎಲ್ಲಿ, ಯಾವ ಲೋಕದಲ್ಲಿ ಪ್ರಭು? ಯಾವ ಲೋಕವಾದರೇನೋ, ಯಾರಾದರೇನು ದೇವಿ, ತಪ್ಪು ತಪ್ಪೇ ತಾನೆ. ಹಾಗಾದ್ರೆ ಅಂತಹ ತಪ್ಪನ್ನು ಮಾಡಿದವರಾರು ದೇವಿ? ಮದ ಮೋಹ ಕ್ರೋಧಗಳಿಗೆಲ್ಲ ಮೂಲವಾದದ್ದು ಪಾಪದ ಫಲವಾದರೆ ಅಹಂ ಎಂಬುದು ಕೂಡ ಪಾಪದ ಫಲವೇ. ಪಾಪವು ಸುಲಭವಾಗಿ ಮಾಡತಕ್ಕದ್ದಲ್ಲ, ಕೋಪದ ತಾಪದಲ್ಲಿ ಬೆಂದವನು ಅದನ್ನು ಮಾಡಬಲ್ಲ. ಹಾಗಾದ್ರೆ ಅದಕ್ಕೆ ತಕ್ಕ ಫಲ? ಅದನ್ನು ಅನುಭವಿಸಿಯೇ ತೀರಬೇಕು ದೇವಿ. ಹೌದೇ? ಹಾಗಾದ್ರೆ ಆ ತಪ್ಪಿಗೆ ಶಿಕ್ಷೆ ಏನು ದೇವ? ಕ್ಷಣ ಕಾಲ ಕಾದು ನೋಡು ದೇವಿ, ನಿನಗೇ ತಿಳಿಯುವುದು. ಹಾಗೆ ಆಗಲಿ, ಬನ್ನಿರಿ. ನಾರಾಯಣ ನಾರಾಯಣ, ಕಾಪಾಡು ಕಾಪಾಡು. ಏಕೆ, ಏನಾಯ್ತು ಜಯ ವಿಜಯರೇ? ಪರಮಾತ್ಮ, ನಿನಗೇ ತಿಳಿಯದೆ ಮಹಾತ್ಮರ ಶಾಪಕ್ಕೆ ಗುರಿಯಾಗಿದ್ದೇವೆ. ನಮ್ಮ ಸಂಕಟವನ್ನು ಪರಿಹರಿಸಿ ಕಾಪಾಡು. ಜಯ ವಿಜಯರೇ, ಬೆಂಕಿಯು ಹುಟ್ಟಿದ ಸ್ಥಳವನ್ನೇ ಸುಡುವಂತೆ ಅಜ್ಞಾನ ಅವಿವೇಕ ಅಹಂಕಾರಗಳು ನಿಮ್ಮಲ್ಲಿ ಆಶ್ರಯ ಪಡೆದಿವೆ. ಪೂರ್ವದಲ್ಲಿ ನೀವಿರುವರು ದ್ವೇಷಾಸೂಹೆಗಳಿಂದ ಪರಸ್ಪರ ಸೆಪಿಸಿಕೊಂಡು ಆನೆಯ ಮೊಸಳೆಗಳಾಗಿ ಹುಟ್ಟಿ ಅನೇಕ ಕಷ್ಟಪಟ್ಟು ಮತ್ತೆ ನನ್ನ ಸನ್ನಿಧಿಗೆ ಬಂದಿದ್ದೀರಿ. ಈಗ ಮಹಾಮೇಧಾವಿಗಳಾದ ಬ್ರಹ್ಮಮಾನಸ ಪುತ್ರರನ್ನೇ ಅಪಮಾನ ಮಾಡಿದ್ದೀರಿ. ಹೌದು ತಂದೆ, ನಮ್ಮದು ಮಹಾ ಅಪರಾಧ. ಯಾರೇ ಆಗಲಿ, ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕಲ್ಲವೇ? ಈಗ ಕೇಳಿರಿ, ಭೂಲೋಕದಲ್ಲಿ ನನಗೆ ಮಿತ್ರರಾಗಿ 7 ಜನ್ಮಗಳನ್ನೆತ್ತಿ ನನ್ನ ಸನ್ನಿಧಿಗೆ ಬರುತ್ತೀರೋ, ಅಥವಾ ನನಗೆ ಶತ್ರುಗಳಾಗಿ 3 ಜನ್ಮಗಳನ್ನೆತ್ತಿ ನನ್ನ ಸನ್ನಿಧಿಗೆ ಬರುತ್ತೀರೋ? ಪ್ರಭು, ಹೆಚ್ಚು ಕಾಲ ನಿಮ್ಮ ಸನ್ನಿಧಿಯನ್ನು ಬಿಟ್ಟು ಇರಲಾರೆ ಪ್ರಭು. ಶತ್ರುಗಳಾದರೂ ಚಿಂತೆ ಇಲ್ಲ, 3 ಜನ್ಮಗಳೇ ಸಾಕು. ತಥಾಸ್ತು. ಆರೆ ನನ್ನ ಭಾಗ್ಯ ನಿಧಿಯ ಪಾಲ್ಗಡಲ ಸಿರಿ ದೇವಿ ಹೃದಯ ರಾಣಿ ಆರೆ
ನಾದರ್ದ ದೇಮ್ ತನ್ನ ನಾದರ್ದ ದೇಮ್ ತನ್ನ ದಿತ್ತೋಂ ತ ಮದ ಮಗ ಗಮ
ಗಮಗಮದನಿ ದೀಂ ದೀಂ ತನನ ಉದನ ದೀಂ ತದಿರನ ನಾರಾಯಣ ದನಿ ಸರಿಸ ದನಿ ಸ ಗಮಗ ಸನಿ ಸ ದನಿ ಸರಿಸ ದನಿ ಸರಿಸ ದನಿ ಸ ಗ ಗಮಗ ಸನಿ ಸ ಸಾನಿ ದನಿ ದಮ ದಾಮಗ ಮಾಗರಿ ದಮಗರಿ ಸ ನಾರಾಯಣ ಸಾನಿ ದನಿ ದಮ ದಾಮಗ ಮಾಗರಿ ದಮಗರಿ ಸ ನಾಂದ್ರದಾನಿ ತೋಂದುರ್ದಾನಿ ತದ್ದೋಂತ ಕಿಟ್ಟೋಂ ತೋಂದುರ್ದಾನಿ ತದ್ದೋಂ ತಕಿಟತೋಂ ತಕಿಟದಿ ಕಿಟದಿ ಮಿತರಿ ಕಿಟತೋಂ ತಕಿಟದಿ ಕಿಟದಿ ಮಿತರಿ ಕಿಟತೋಂ ಸಸನಿ ನಿದದ ಮಮಗ ಮಗದಿಸ ಸಸನಿ ನಿದದ ಮಮಗ ಮಗದಿಸ ನಿಸಗ ಮಾಮ ಮಮ ಸಗಮದಾದದ ಗಮದ ನೀನಿ ನೀನಿ ಸನಿದ ಮಗ ಮದ ನೀಂ ದೀಂ ತನನ ಉದನ ದೀಂ ತದಿರನ ಸನಿದ ಮಗ ಮದನಿ ದೀಂ ದೀಂ ತನನ ದೀಂ ದೀಂ ತನನ ದೀಂ ದೀಂ ತನನ ಉದನ ದೀಂ ತದಿರನ ದಿರನ ಅನೇಕರು ಜನರಿಗೆ ಅಚ್ಚುಮೆಚ್ಚಾಗುವರು. ಅಂಥವರ ಪದವಿ ಶಾಶ್ವತ. ಇನ್ನು ಕೆಲವರು ತಮಗೆ ಪದವಿ ಬಂತೆಂದರೆ ಆಹಾ ಎಷ್ಟು ಗರ್ವ, ಎಷ್ಟು ಬಡಾಯಿ. ಹಿರಿಯರನ್ನು ಕಂಡರೆ ಅಲಕ್ಷ. ಇದರಿಂದ ತಾನೇ ಜಯವಿಜಯರು ಕೆಟ್ಟಿದ್ದು. ಗರ್ವದಿ ಮುನಿಗಳ ತಡೆದು ಅವರ ಶಾಪಕ್ಕೆ ಗುರಿಯಾಗಿ ಪದವಿ ಕಳೆದುಕೊಂಡು ಅಲೆದಾಡುತ್ತಿರುವರು. ಇದು ಅವರ ತಪ್ಪಲ್ಲ, ಅವರ ಅಹಂಕಾರದ ತಪ್ಪು. ಗರ್ವವೇ ಕಾಮಕ್ರೋಧೋ ಗರ್ವವೇ ಮದಮತ್ಸರೋ ಗರ್ವವೇ ಕ್ರೋಧೋ ಗರ್ವವೇ ಅಹಂ ಭಾವಂ ಗರ್ವವೇ ಸಕಲಕೂ ಮೂಲಾಧಾರೋ. ಪೂಜ್ಯರಿಗೆ ನಮಸ್ಕರಿಸುವೆವು. ಶುಭವಾಗಲಿ. ಜಯ ವಿಜಯರು. ಇದೇನು ವೈಕುಂಠ ದ್ವಾರಪಾಲಕರಾದ ನೀವು? ಶ್ರೀಹರಿಯ ಸನ್ನಿಧಾನವನ್ನು ಬಿಟ್ಟು ಇಲ್ಲಿ ಹೀಗೆ? ಪೂಜ್ಯರೇ, ತಮಗೆ ತಿಳಿಯವಾದ ವಿಚಾರವಾದರೂ ಏನು? ಸಕಲವನ್ನು ಅರಿತ ಮಹಾಜ್ಞಾನಿಗಳು ತಾವು. ನಿಮಗೆ ತಿಳಿಯದಿರುವುದೇನಿದೆ? ನಾರಾಯಣ ನಾರಾಯಣ, ಶ್ರೀಹರಿಯ ಸನ್ನಿಧಾನದಲ್ಲಿದ್ದರೂ ನಿಮಗಳ ತಾಮಸ ಗುಣಗಳು ಹೋಗಲಿಲ್ಲವಲ್ಲ. ನಿಮ್ಮಿಯ ದುರಾದೃಷ್ಟಕ್ಕೆ ನಾನೇನು ತಾನೇ ಮಾಡಲಿ? ಪೂಜ್ಯರೇ, ತಪ್ಪು ಮಾಡಿದ್ದೇವೆ, ಅದಕ್ಕಾಗಿ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧರಿದ್ದೇವೆ. ಮೂರು ಜನ್ಮಗಳೇ ಸಾಕೆಂದು ಪರಮಾತ್ಮನಿಂದ ಅನುಗ್ರಹ ಪಡೆದಿದ್ದೇವೆ. ಈಗ ನಮ್ಮ ಜನನಕ್ಕೆ ಭೂಲೋಕದಲ್ಲಿ ಪ್ರಶಸ್ತವಾದ ವಂಶ ಯಾವುದಿರುವುದೆಂಬುದನ್ನು ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಪ್ರಶಸ್ತವಾದ ವಂಶ. ಜಯ ವಿಜಯರೇ,
ಕಶ್ಯಪ ಬ್ರಹ್ಮನ ಬಾರಿಯಾದ ದಿತಿದೇವಿಯು ಪುತ್ರಾರ್ಥಿನಿಯಾಗಿ ಬಹುಕಾಲದಿಂದಲೂ ಪತಿ ಸೇವೆಯನ್ನು ಮಾಡುತ್ತಿರುವಳು. ಈ ಸಂದರ್ಭದಲ್ಲಿ ನೀವಿಬ್ಬರು ಆ ಸಾಧ್ವಿಮಣಿಯ ಗರ್ಭದಲ್ಲಿ ಜನಿಸುವುದು ನನ್ನ ಬುದ್ಧಿಗೆ ಪ್ರಶಸ್ತವಾಗಿದೆ. ಏನು ಹೇಳುವಿರಿ? ಹಾಗಲಿ ಪೂಜ್ಯರೆ, ತಮ್ಮ ತಲೆಯಂತೆ ನಡೆದುಕೊಳ್ಳುವೆವು. ಶುಭವಾಗಲಿ, ಹೋಗಿ ಬನ್ನಿ. ಗರಿ ಸರಿ ಗಿ ಸನಿ ಪರಿ ರೀ ಸನಿ ಪನಿ ಸಾ ಗರಿ ಸರಿ ಗಿ ಸನಿ ಪರಿ ರೀ ಸನಿ ಪನಿ ಸಾ ಸರಿಗರಿರಿ ಗಪ ಗಪನಿ ಪಪನಿ ಸಾ ಸರಿಗರಿರಿ ಗಪ ಗಪನಿ ಪಪನಿ ಸಾ ನಾಟ್ಯ ಕದೀಪ ನಟರಾಜನೆ ನಾಟ್ಯ ಕದೀಪ ನಟರಾಜನೆ ಜಗವ ತಲ್ಲಡಿಪ ಕೈಲಾಸ ವಾಸನೆ ನಾಟ್ಯ ಕದೀಪ ನಟರಾಜನೆ ರಜತಗಿರಿ ನಿಲಯನೆ ಹರನೆ ಡಮರುಗಧರವರನೆ ಶಿವನೆ ರಜತಗಿರಿ ನಿಲಯನೆ ಹರನೆ ಗಣಾಸಿತಾದರ ಜಟಾದರ ಶಂಭೋ ಶಂಕರ ಶ್ರೀ ಅರಾಜ ಗಣಾಸಿತಾಧರ ಜಟಾಧರ ಶಂಭೋ ಶಂಕರ ಶ್ರೀಯರ ಕರುಣಾಕರ ಅಭಯಂಕರ ಪರಮೇಶ್ವರ ನಾಗಭೂಷಣರೆ ನಾಟ್ಯ ಕರೀಮ ನಟರಾಜನೆ ಮರುಗನಾದಕ್ಕೆ ಒಲಿದು ಗಲ್ 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 ಗೆಜ್ಜೆಯ ತಾಳಕ್ಕೆ ಕುಣಿದು ಡಮ್ 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 ಮರುಗನಾದಕ್ಕೆ ಒಲಿದು ಗಲ್ 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 ಗೆಜ್ಜೆಯ ತಾಳಕ್ಕೆ ಕುಣಿದು ತಾಳ ಮೃದಂಗ ಭಾವತರಂಗ ತಾಳ ಮೃದಂಗ ಭಾವತರಂಗ ನಟ ಭೈರವ ಶಿವತಾಂಡವ ನಟ ಭೈರವ ಶಿವತಾಂಡವ ಹಾಡಿ ಪಾಡಿ ಹಾಡಿ ಪಾಡಿ ಹಾಡಿ ಪಾಡಿ ನಲಿದಾಡಿ ನರ್ತಿಸುವ ನಾಟ್ಯ ಕರೀಪ ನಟರಾಜನೆ ನಾಟ್ಯ ಕರೀಪ ನಟರಾಜನೆ ಜಗವಲ್ಲಡಿಪ ಕೈಲಾಸ ವಾಸನೆ ನಾಟ್ಯ ಕರೀಪ ನಾಟ್ಯ ಕರೀಪ ನಾಟ್ಯ ಕರೀಪ ನಟರಾಜನೆ